ಬಹಳ ದೊಡ್ಡ ಕನಸೇನು ನಿಮ್ಮದು ಡಾಕ್ಟ್ರೆ? ಕನಸು ನಮ್ಮ ಕರ್ನಾಟಕ ರಾಜ್ಯ ಒಂದು ಸಮೃದ್ಧಿಯಾಗಿ ಬೆಳೆಯಬೇಕು, ಎಲ್ಲರಿಗೂ ಸಲ್ಲಬೇಕು, ಬಡಸ್ತನ ನಿರ್ಮೂಲನೆ ಆಗಬೇಕು. ಇವತ್ತು ಬಡಸ್ತನ ಅನ್ನೋವಂಥದ್ದನ್ನ ನಮ್ಮ ಸಮಾಜದಿಂದ ಸಂಪೂರ್ಣವಾಗಿ ಕಿತ್ತಾಕಬೇಕು. ಯಾವುದೇ ವರ್ಗದ ಯಾರೇ ಜನರು ಆ ನೋವಿನಲ್ಲಿರಬಾರ್ದು. ಬಡಸ್ತನದ ಕಷ್ಟದಲ್ಲಿ ಯಾರು ಅದನ್ನು ಬಡಸ್ತನದಲ್ಲಿ ಇರಬಾರ್ದು ಅನ್ನೋಂಥದ್ದೇ ನನ್ನ ಬಹಳ ಸ್ಪಷ್ಟವಾಗಿರೋಂಥ ಒಂದು ಗುರಿ. ನಾನು ನಿಮ್ಗೆ ಓಟ್ ಹಾಕಬೇಕು ಅಂದರೆ ಯಾಕೆ ಹಾಕಬೇಕು? ಭಾಳ ಉತ್ತಮವಾಗಿ, ಪಾರದರ್ಶಕವಾಗಿ, ಜನಪರವಾಗಿ, ಯಾವ ಒಂದು ತಾರತಮ್ಯವಿಲ್ಲದೆ ಜನಪರವಾಗಿ ನನ್ನ ಮತದಾರ ಮತ್ತು ನಾಗರಿಕನ ಪರವಾಗಿ ಒಂದು ಗೌರ್ನೆನ್ಸ್ನಲ್ಲಾಗಲಿ ನನ್ನ ತನು ಮನ ಎಲ್ಲವೂ ಗೌರ್ನೆನ್ಸ್ನ ಆದ್ಯತೆ ಕೊಟ್ಟು, ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟು, ಜನಪರವಾಗಿ ನಾನು ನಿಸ್ವಾರ್ಥವಾಗಿ ನನ್ನನ್ನು ನಾನೇ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇಟ್ ಇಸ್ ಪೀಪಲ್ಸ್ ಚಾಯ್ಸ್. ನಾನು ಜನಕ್ಕೆ ಆ ರೀತಿ ನಾನು ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಡೆಡಿಕೇಟೆಡ್ ಆಗಿ ನಾನು ಲಾಸ್ಟ್ ಟೈಮ್ ಬಹಳ ಹತ್ತಿದ್ದೆ ಅವಾಗ ಡಾಕ್ಟ್ರೆ, ನೀವು ಬಹಳ ದುಃಖ ಮಾಡ್ಕೊಂಡಿದ್ದೆ ಅವಾಗ ಲಾಸ್ಟ್ ಟೈಮ್. ನನ್ನ ತಾಯಿ ಕಳ್ಕೊಂಡಾಗ, ನನ್ನ ತಾಯಿ ಕಳ್ಕೊಂಡಾಗ ವೆರಿ ಸಾರಿ. ಮತ್ತೆ ನನಗೆ ರಾಜಕೀಯದಲ್ಲೂ ಸಂತೋಷವಾಗಿದ್ದಾಗ ಜನರ ಆಶೀರ್ವಾದ, ಅವ್ರ ಬೆಂಬಲ, ಆಶೀರ್ವಾದ ಎಲ್ಲ ನೋಡಿದಾಗ ನಿಜಕ್ಕೂ ಅವರು ಆರ್ ಯು ಆನ್ ಎಮೋಷ್ನಲ್ ಪರ್ಸನ್? ಸ್ವಲ್ಪ ತುಂಬ ಅಂತ ಏನೇನಿಲ್ಲ. ಓವರ್ ದ ಟೈಮ್ ಬಿಗಿನಿಂಗ್ನಲ್ಲಿ ನೀವು ಕೇಳಿದರೆ ಡೆಫಿನೆಟ್ಲಿ ಎಸ್ ಅಂತಿದ್ದಾರೆ. ಓವರ್ ದ ಟೈಮ್ ಸ್ವಲ್ಪ ನಮ್ಮನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ಳೋಂಥದ್ದನ್ನ ಕಲ್ತಿದ್ದೀನಿ, ನಿರ್ವಹಣೆ ಮಾಡ್ಕೊಳ್ಳೋದು ಕಲ್ತಿದ್ದೀನಿ. ನಿಮ್ಮ ವಿರುದ್ಧ ಈ ಕಾಂಟ್ರವರ್ಸಿಗಳೆಲ್ಲ ಬಂತಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ, ಅದು ಇದು ದಾಳಿಗಳೆಲ್ಲ ಸಾಮಾನ್ಯವಾಗಿ ರಾಜಕೀಯ ನಾಯಕರ ಮೇಲೆ ಆಗ್ತಾ ಇರುತ್ತಲ್ಲ, ಅವತ್ತಿನ ರಾತ್ರಿ ನೀವು ನಿದ್ದೆ ಮಾಡುವಾಗ ನಿದ್ದೆ ಬರುತ್ತಾ ಅಥವಾ ಅದನ್ನು ಯೋಚಿಸ್ತೀರಾ? ಸುಮ್ಮನೆ ಜನರೆಲ್ಲ ಕೇಳ್ತಾ ಇದ್ದೀನಿ. ಖಂಡಿತ ಕಾಡುತ್ತಾ ನಿಮ್ಮನ್ನು ಅದು? ಖಂಡಿತ ಬೇಜಾರಾಗುತ್ತಾ? ಖಂಡಿತ ಇಲ್ಲ. ನೋವಂತೂ ಆಗುತ್ತೆ, ನೋವು ಆಗಲ್ಲ ಅಂತ. ಹೇಗೆ ಸ್ವೀಕರಿಸ್ತೀರಿ ನೀವು ನಿಮ್ಮ ಮೇಲೆ ಬರುವ ದಾಳಿಗಳನ್ನು ಹೇಗೆ ಸ್ವೀಕರಿಸ್ತೀರಿ? ನೋಡಿ, ಒಂದು ನಾವು ತಪ್ಪು ಮಾಡಿಲ್ದೇದಾಗ, ನಾನು ತಪ್ಪು ಮಾಡಿಲ್ದೇದಾಗ ಅದ್ರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ, ಅದ್ರ ಬಗ್ಗೆ ಬೇಸರ ಪಡ್ಕೋಬೇಕಿಲ್ಲ. ಅವರು ರಾಜಕೀಯ ಪ್ರೇರಿತವಾಗಿ ದೇ ಟ್ರೈಂಗ್ ಟು ಏನು ಪುಟ್ ಆಲ್ ಕೈಂಡ್ ಆಫ್ ಅಲಿಗೇಷನ್ ನಿಮ್ಮ ಮೇಲೆ, ಎಲ್ಲ ರೀತಿಯಾದಂಥ ಆಪಾದನೆಯನ್ನು ಹಾಕಬೇಕು ಅಂತ ಪ್ರಯತ್ನ. ಡಿಫೇಮ್ ಯು, ಡಿಫೇಮ್ ಯು ಅಂದರೆ ನೀನು ನಮ್ಮಲ್ಲಿ ಒಬ್ಬ, ನೀನೇನು ಹೊರತುಪಡಿಸಿಲ್ಲ, ನೀನಲ್ಲೂ ನಮ್ಮಲ್ಲೂ ಒಬ್ಬ, ಹಾಗಾಗಿ ನೀನೇನು ಹೊರತುಪಡಿಸಿಲ್ಲ ಅನ್ನೋಂಥದ್ದನ್ನ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ದಟ್ ಈಸ್ ದ ವರ್ಸ್ಟ್ ಪಾರ್ಟ್. ಓಕೆ, ನಾನು ಹೇಳ್ತೀನಿ, ನಿಮ್ಮಲ್ಲಿ ನಾನು ಒಬ್ಬ ಅಲ್ಲ. ಓಕೆ, ನಿಮ್ಮಂಥ ಭಾವನೆಗಳು, ನಿಮ್ಮಂಥ ಉದ್ದುರುದ್ದೇಶಗಳು ಇಟ್ಕೊಂಡು ನಾನು ಬಂದಿಲ್ಲ. ನಿಮಗೇನಾರ ನಿಜ ನಿಮ್ಮ ನಿಮ್ಮ ಅಂದ್ರೆ ನನಗೆ ಅನಿಸ್ತಾ ಇದೆ, ನೀವು ಅವ್ರಿಗೆ ಅಂತ ಹೇಳಿ ಡಾಕ್ಟ್ರೆ. ಅವರಿಗೆ, ನಮ್ಮ ಪ್ರತಿಪಕ್ಷ ನಾಯಕರುಗಳಿಗೆ, ನಿಮ್ಮಾಗೆ ದುರುದ್ದೇಶ ಇಟ್ಕೊಂಡು ನಾವು ಬಂದಿಲ್ಲ ಇಲ್ಲಿ. ನಿಮ್ಮಾಗೆ ಸ್ವಾರ್ಥತೆ, ಭ್ರಷ್ಟಾಚಾರವನ್ನು ಮಾಡ್ಲಿಕ್ಕೆ ನಾವು ಬಂದಿರೋನಲ್ಲ. ಓಕೆ, ಅಂತ ಸ್ವಾರ್ಥ ಇಲ್ಲ. ಹಾಗಾಗಿ ನೀವು ರಾಂಗ್ ಟಾರ್ಗೆಟ್, ರಾಂಗ್ ನಂಬರ್ನ ಡಯಲ್ ಮಾಡಿದ್ಯಾ ಸ್ವಾಮಿ, ಅದು ನಿಮಗೆ ಬೌನ್ಸ್ ಹೊಡಿತದೆ. ಯು ಹ್ಯಾವ್ ಟೇಕನ್ ಎ ರಾಂಗ್ ನಂಬರ್. ಏನಾರು ಇದ್ದರೆ ಆ ಪಾದನೆ ಪ್ರೂಫ್ ಕೊಡು, ಡಾಕ್ಯುಮೆಂಟ್ ಇಡಿ. ಆ ಎಕ್ಸ್ಟೆಂಟ್ವರೆಗೂ ಇನ್ನು ಮುಕ್ತವಾಗಿ ಹೇಳಿದ್ದೀನಿ, ಈ ರೀತಿ ನಿರಾಧಾರವಾಗಿ ಸಂಬಂಧವಿಲ್ಲದಂಥ ಸಂಬಂಧನಾರ ಒಂದು ಸ್ವಲ್ಪ ಬೇಕಲ್ಲ ಸ್ವಾಮಿ, ಏನೂ ಸಂಬಂಧ ಇಲ್ಲದಂಥ, ಏನೂ ಇಲ್ಲದಂಥ ವಿಚಾರಗಳಿಗೆ ತಗೊಂಡೋಗಿ ಜೋಡಿಸ್ತಾರಲ್ಲ ಇವರೇನೋ ಮನುಷ್ಯರ, ಭ್ರಷ್ಟಾಚಾರದಲ್ಲಿ ತುಂಬ ತುಳುಕಿ ಅದರಲ್ಲೇ ಊಟ ಮಾಡಿ ಉಸಿರು ತಿಂದು ಎಲ್ಲ ಬದುಕಿ ಬಾಳಿದವರು, ನನಗೆ ಭ್ರಷ್ಟಾಚಾರದ್ದು ಇವರಂಗೆ ಕೀಳಮಟ್ಟದ ರಾಜಕಾರಣವನ್ನು ಎಲ್ಲ ಒಂದು ಕಡೆ ಇಲ್ಲಿ ಜೀವನ ಮಾಡಲಿಕ್ಕೋಸ್ಕರ ಬಂದಿರೋದಲ್ಲ. ಫ್ರೀಡಮ್ ಆಪಲ್ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.